ಹಲವಾರು ಕನಸುಗಳಿದ್ವು. ಆ ಕನಸುಗಳನ್ನ ಸಾಕಾರ ಮಾಡಿದವರು ಒಬ್ಬ ಫೋಟೋಗ್ರಾಫರ್ ಆಗಿರ್ತಕ್ಕಂತಹ ಶೃಂಗಾರ ನಾಗರಾಜ್. ಅವರು ನಮ್ಮನ್ನ ಅಗಲಿ ಕೆಲವೇ ದಿನಗಳಾಗಿದೆ. ಅವರನ್ನೆಲ್ಲ ನಮ್ಮ ಕರ್ನಾಟಕದಂತೆ ಅವರನ್ನ ನೆನೆಸ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮ ಅವರಿಗೆ ಗೀತ ನಮನ ಗೀತೆಗಳ ಒಂದು ನಮನದ ಮೂಲಕ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಈ ದಿನ ನಾವು ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಯಾವ ಕ್ಷೇತ್ರದಲ್ಲಾದರೂ ನಾವು ನೋಡಿದ್ರೆ ನರೇಂದ್ರ ಬಾಬು ಅವರಿಗೆ ಕಾಣಿಸ್ಕೊಳ್ತಾರೆ. ಚಲನಚಿತ್ರ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು. ರಾಜಕೀಯ ಕ್ಷೇತ್ರ ಅಂದ್ರೆ ಕೇವಲ ರಾಜಕಾರಣಿ ಅಲ್ಲ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾವು ಅವ್ರನ್ನ ನೋಡ್ತೀವಿ. ಆಮೇಲೆ ನಮ್ಮಂತ ಯುವಕರಿಗೆ ಒಂದು ಪ್ರೇರಣೆ. ಅವರು ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಕೆಸಿಎನ್ ಚಂದ್ರು ಅವರು, ನೀವೆಲ್ಲ ಕೇಳಿದಿರಿ ನಿರ್ಮಾಪಕರ ಒಂದು ಹುಲಿ ಅಂತಾನೆ ಅವರು ಹೆಸರನ್ನು ಕಳಿಸಿದ್ದಾರೆ. ಅವರು ಮತ್ತೆ ಶೃಂಗಾರ ನಾಗರಾಜ್ ಅವರು ಕೂಡ ನಿರ್ಮಾಪಕರಾಗಿದ್ದರು. ಅವರೆಲ್ಲ ಸಮಾನ ವಯಸ್ಕರ ಜೊತೆಗೆ ಒಂದು ಸಮಾನ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥವ್ರು ನಿರ್ಮಾಣ ಕ್ಷೇತ್ರದಲ್ಲಿ. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದು ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಂದೀಪ್ ರಾಯ್, ಬಹುಭಾಷಾ ನಟರು. ನೋಡಿ, ಪ್ರಪಂಚದಲ್ಲಿ ಯಾರು ಕೂಡ ಮುಖವನ್ನ ಅಷ್ಟು ಅಗಲ ಮಾಡೋದಿಲ್ಲ, ಇವರು ನಕ್ರೆ ಅವ್ರ ಮುಖ ಅಷ್ಟು ಅಗಲ. ವೆರಿ ಬ್ಯೂಟಿಫುಲ್ ಫೇಸ್. ಇವರು ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ, ಅದರಲ್ಲೂ ಪುಷ್ಪಕ ವಿಮಾನದಲ್ಲಿ ಒಂದು ರೋಲ್ ಮಾಡಿದ್ದಾರೆ. ಆ ರೋಲ್ ಇವತ್ತಿಗೂ ಕೂಡ ಜನಜನಿತ. ಪುಷ್ಪಕ ವಿಮಾನ ಚಲನಚಿತ್ರದ ಒಂದು ನಿರ್ಮಾಣದಲ್ಲಿ ಅವರು ಕೂಡ ಜೊತೆಯಾಗಿದ್ರು. ಆ ಚಲನಚಿತ್ರದಲ್ಲಿ ಅವರು ನಟರಾಗಿ ಆ ಚಲನಚಿತ್ರದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಅವರ ಒಂದು ನೆನಪುಗಳನ್ನ ನಮ್ಮ ಜೊತೆಗೆ ಶೃಂಗಾರ ನಾಗರಾಜ್ರವರ ಒಂದು ನೆನಪುಗಳನ್ನ ನಮ್ಮ ಜೊತೆಗೆ ಅವರು ಹಂಚಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಟನೆ ಕ್ಷೇತ್ರದಲ್ಲಿ ಶೃಂಗಾರ ನಾಗರಾಜ್ ಅವರು ಇದ್ದ ಹಾಗೆ ಇವತ್ತಿನ ಒಂದು ಯುವ ಪ್ರತಿಭೆ ಅಂತ ಹೇಳ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಂದ್ರ ಹಂಸಲೇಖರ ಗರಡಿಯಲ್ಲಿ, ಹಾಗೆ ನರೇಂದ್ರ ಬಾಬು ಸಹಕಾರದಲ್ಲಿ ಹಲವಾರು ಒಂದು ಸಂಗೀತದಲ್ಲಿ ಅವರು ಹೆಚ್ಚಿನ ಒಂದು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಈಗಾಗಲೇ ರೋಡ್ ರೋಮಿಯೋ ಚಲನಚಿತ್ರದಕ್ಕೆ ಅವರು ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ಮಹಿಳೆಯರಿಗೆ ತುಂಬಾವಾದ ಇಷ್ಟವಾದ ಗೀತೆ ಚಂದಿರ ಚಂದಿರ ಆಗಿದೆ ಅನ್ನೋ ಆ ಒಂದು ಗೀತೆಗೆ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕಿದ್ದಾರೆ. ಅವರಿಗೂ ಕೂಡ ನಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿ ಅಂತ ಹೇಳಬಹುದು ಮೈಂಡ್ ರೀಡರ್. ನಿಮ್ಮ ಮುಖ ನೋಡಿದ ತಕ್ಷಣ ನೀವು ಹೀಗೆ ಅಂತಾನೆ ಎಕ್ಸಾಕ್ಟ್ ಆಗಿ ಹೇಳ್ತಾರೆ. ಪ್ರಣಾಮ್ ಕುಮಾರ್ ಅಂತ ಹೇಳಿ, ಇವರು ಶೃಂಗಾರ ನಾಗರಾಜ್ ಅವರ ಕಿರಿಯ ಮಗ. ಇವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಮಾರುತಿ ರಾಯ್ಕರ್, ಇವರು ವಿಎಸ್ಎಲ್ ನ ನಿವೃತ್ತ ಅಧಿಕಾರಿಗಳು. ಅವರು ಕೂಡ ಶೃಂಗಾರ ನಾಗರಾಜ್ ಅವರ ಒಂದು ಸಂಪರ್ಕದಲ್ಲಿದ್ರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಮತ್ತರುವ ಅತಿಥಿಯಾಗಿ ಶೃಂಗಾರ ನಾಗರಾಜ್ ಅವರ ಒಂದು ಒಡನಾಟದಲ್ಲಿ ಇರತಕ್ಕಂತಹ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಮತ್ತರುವ ಕೇಂದ್ರದಿಂದು ಅನನ್ಯ ಭಾರ್ಗವ್ ಅವರು. ಶೃಂಗಾರ ನಾಗರಾಜ್ ಅವರ ಕೊನೆಯ ದಿನಗಳಲ್ಲಿ ಹಲವಾರು ಬಾರಿ ಶೃಂಗಾರ ನಾಗರಾಜ್ ಅನ್ನ ಭೇಟಿ ಮಾಡಿ ನಾವೊಂದು ಚಲನಚಿತ್ರ ಮಾಡಬೇಕು ಅಂತ ಇತ್ತು ಕಣ್ಣಾ ಮುಂಚಾನೆ. ಆ ಚಲನಚಿತ್ರ ಮಾಡೋದ್ರ ಬಗ್ಗೆ ಹಲವಾರು ನಾವು ಡಿಸ್ಕಷನ್ ಗಳನ್ನೆಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಮ್ಯೂಸಿಕ್ನ ಒಂದು ಜವಾಬ್ದಾರಿಯನ್ನು ತಗೊಂಡರು ಅನನ್ಯ ಭಾರ್ಗವ್ ಅವರು. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ವೇದಿಕೆ ಕೊಡಬೇಕಂತ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತೇನೆ. ನಾವೀಗ ಕಾರ್ಯಕ್ರಮದ ಪ್ರಾಥಮಿಕ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ನಾನು ಹೇಗೆ ಸ್ವಾಗತಿಸಿದ್ದು, ಈ ಕಾರ್ಯಕ್ರಮಕ್ಕೆ ತಾವುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದೀರ. ವನಿತಾ ಸೇವಾ ಸಮಾಜದವರು, ಹಾಗೆಯೇ ಹಲವಾರು ಚಲನಚಿತ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗಣ್ಯರು ಹಾಗೂ ಹಲವಾರು ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದೀರ. ನಿಮ್ಮೆಲ್ಲರಿಗೂ ಕೂಡ, ಯಾಕೆಂದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವು, ನೀವಿಲ್ಲದೆ ನಾವೇನು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಮೊದಲನೇ ಹಂತವಾಗಿ ಶೃಂಗಾರ ನಾಗರಾಜ್ ಇವರಿಗೆ
ಒಂದು 30 ಸೆಕೆಂಡ್ಗಳ ಕಾಲ ನಾವು ಎದ್ನಿತ್ತು ಅವರಿಗೆ ಮೌನಾಚರಣೆ ನಾಗರಾಜ್
ಅಂದ್ರೆ ಹಂಡ್ರೆಡ್ ಪೀಪಲ್ ಅದರಲ್ಲಿ ಎದ್ದು ಕಾಣೋ ವ್ಯಕ್ತಿ ಅವನು ಅವ್ರ ಡ್ರೆಸ್ ಸೆನ್ಸ್ ಇರಲಿ ಅಥವಾ ಅವ್ರ ಪ್ರೆಸೆನ್ಸ್ ಇರಲಿ ಯಾರು ಪರಿಚಯ ಇದ್ರೆ ಅವ್ರ ಹತ್ರ ಹೋಗಿ ಮಾತಾಡ್ದಂಗೆ ಇರ್ತಾ ಇದ್ದೀವಿ. ಇಟ್ ಇಸ್ ವೆರಿ ಫ್ರೆಂಡ್ಲಿ ಪರ್ಸನ್. ಅವರು ಸುಮಾರು ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ, ನೀವು ನೋಡಿರ್ತೀರ. ಅವರು ರಾಜ್ಕುಮಾರ್ ಅವ್ರ ಜೊತೆ ಹೆಚ್ಚಿಗೆ ಎರಡು ಮೂರು ಸಿನಿಮಾ ಅವರು ಮಾಡಿದ್ದಾರೆ ಸ್ನೇಹಿತರಾಗಿ. ಇವಾಗ ಎಕ್ಸಲೆಂಟ್ ಫೋಟೋಗ್ರಾಫ್ ವಿಡಿಯೋಗ್ರಾಫಿ ಆಗಿನ ಕಾಲದಲ್ಲಿ ಇರಲಿಲ್ಲ, ಡೈರೆಕ್ಟ್ ಆಗಿ ಫಿಲ್ಮ್ ಶೂಟಿಂಗ್ ಇತ್ತು. ಅವ್ರ ಹತ್ರ ಒಂದು 16mm ಅವ್ರು 8mm ಕ್ಯಾಮರಾ ಇತ್ತು, 8mm ಕ್ಯಾಮರಾ ಇತ್ತು. ಅದರಲ್ಲಿ ಆ ಶೂಟ್ ಮಾಡಬೇಕು. ಮದುವೆ ಆಗಿನ ಕಾಲದಲ್ಲಿ ಈ ಥರ ಈಗ ವಿಡಿಯೋ ಇದೆ ಅದನ್ನು ಇರಲಿಲ್ಲ, ಬರೀ ಕ್ಯಾಮರಾ ಸ್ಟಿಲ್ ಕ್ಯಾಮರಾ ಇತ್ತು. ಇವರು ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಮದುವೆಗೆ ಐ ಥಿಂಕ್ ನಮ್ಮ ಒಡೆಯರ್ ಮಹಾರಾಜರು ಮದುವೆ ಕೂಡ ಅವರೇ ರೆಕಾರ್ಡ್ ಮಾಡಿದ್ದಾರೆ, ಶೂಟ್ ಮಾಡಿದ್ದಾರೆ. ಆಸ್ ಅ ಫೋಟೋಗ್ರಾಫರ್ ಹಿ ವಾಸ್ ವೆರಿ ಫೇಮಸ್. ದೊಡ್ಡ ದೊಡ್ಡ ಮದುವೆಗೆ ಅವರಿಗೆ ಇನ್ವೈಟ್ ಮಾಡ್ತಾ ಇದ್ರು ಫೋಟೋಗ್ರಾಫರ್. ಅವ್ರ ತಂದೆ ಅವ್ರಿಗೆ ಅವ್ರದ್ದು ಒಂದು ಚಿನ್ನದ ವ್ಯಾಪಾರ ಇತ್ತು, ಆ ಅಂಗಡಿ ಹೆಸರು ಶೃಂಗಾರ ಅಂತ, ರಾಮ್ ಶೆಟ್ ಮಲ್ಲೇಶ್ವರಂ ಮೇನ್ ರೋಡಲ್ಲಿ ಇತ್ತು. ಅದಕ್ಕೆ ಹೆಸರು ಶೃಂಗಾರ ಅಂತ ಇತ್ತು. ಆ ಶೃಂಗಾರ ಹೆಸರು ಇವರಿಗೆ ಎಲ್ಲರೂ ಕಾಲೇಜ್ನಲ್ಲಿ ಕರೆಯೋಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅವರು ಆ ಡ್ರೆಸ್ ಸೆನ್ಸ್ ಇತ್ತು. ಅವ್ರ ಹತ್ರ ಒಂದು ಕಾರು, ಅದು ಕೂಡ ಬೇರೆ ಥರ ಕಾರು. ಆ ಥರ ಕಾರ್ ನಾನು ಬೇರೆ ಯಾರ ಹತ್ರ ನೋಡಿದ್ದೆ. ಫೇಮಸ್ ಅವ್ರ ಹತ್ರ ಇರೋದು ಆ ಎನರ್ಜಿ ಎಲ್ಲಿಂದ ಬಂತು ಗೊತ್ತಿಲ್ಲ ಅವರು. ಬಟ್ ಯಾವತ್ತು ಯಾವಾಗಲೂ ಅವ್ರು ಒಂದು ಕಡೆ ಇರ್ತಾ ಇರಲಿಲ್ಲ. ಅವರಿಗೆ ನನಗೆ ಒಂದು ಕಾಮನ್ ಆಡಿಟರ್ ಫ್ರೆಂಡ್ ಇದ್ರು. ಅವ್ರ ಮೂಲಕ ನನಗೆ ಪ್ರಭಾಕರ್ ಆಡಿಟರ್ ಪ್ರಭಾಕರ್ ಅವರು ರಾಮಚಂದ್ರ ಅವರು ದೇವರ ಕಾಲೇಜ್ ಮೇಟ್ಸ್ ಕೂಡ ಅವರಿಗೆ ಕಾಲೇಜ್. ಸೊ ಅದರಿಂದ ಅವರಿಗೆ ಇವರೇ ಆಡಿಟರ್ ಆದರೆ ಸಿನಿಮಾ ಮಾಡ್ತೀನಿ ನಾನು ಕಮಲಾಸನ್ ಜೊತೆಲಿ ಒಂದು ಮೂಕಿ ಚಿತ್ರ ಮಾಡಬೇಕು ಅಂತ ಒಂದಿನ ಅವರು ಆಫೀಸ್ಗೆ ಬಂದು ವಿಷಯ ಹೇಳ್ತೀನಿ. ಎಲ್ಲರಿಗೆ ಆಶ್ಚರ್ಯ ಆಯ್ತು, ನಾನು ಅಲ್ಲಿ ಇದ್ದೆ. ಮೂಕಿ ಚಿತ್ರ ಈಗಿನ ಕಾಲದಲ್ಲಿ ಯಾರು ನೋಡ್ತಾರೆ? ಅದು ಕಮಲ ಹಾಸನ್. ಕಮಲ ಹಾಸನ್ ಡೈರೆಕ್ಟರ್ ಸಿಗುತ್ತೆ ಶ್ರೀನಿವಾಸರಾವ್. ಡೈಲಾಗ್ಸ್ ಇಲ್ಲದೆ, ಫೈಟ್ ಇಲ್ಲದೆ, ಸಾಂಗ್ ಇಲ್ಲದೆ ಈಗಿನ ಕಾಲದಲ್ಲಿ ಸಿನಿಮಾ ನಾವು ಅನ್ಕೊಂಡಿವಿ. ಇನ್ನೇನು ಕನಸು ಕಾಣ್ತಾ ಇದ್ದಾರೆ ನಾಗರಾಜ್. ಯಾಕಂದ್ರೆ ಅವರು ಯಾವತ್ತೂ ಕನಸಿನ ಲೋಕದಲ್ಲಿ ಇರೋ ಯಾರು ಏನ್ ಮಾಡ್ತಾರೆ ಅದಕ್ಕೆ ಡಿಫ್ರೆಂಟ್ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೆ. ಇವತ್ತು 26 ವರ್ಷ 26ನೇ ವರ್ಷ ನಡೀತಾ ಇದೆ. ಇವತ್ತು ಕೂಡ ನೆನೆಸಿದ್ರೆ ಅದು ನಿಜವಾಗ್ಲೂ ಹೇಗೆ ಸಾಧ್ಯ ಮಾಡಿರ್ಬೋದು. ಅವ್ರು ಬಂದು ಈ ತರ ಇವತ್ತು ಈ ಸೀನ್ ರೆಡಿ ಮಾಡಿದ್ದೀವಿ, ಇವತ್ತು ಆ ಸೀನ್ ರೆಡಿ ಮಾಡಿದ್ವಿ ಅಂತ ಪ್ರತಿ ದಿವಸ ಯಾವ ರೀತಿ ಅವ್ರ ಸ್ಕ್ರಿಪ್ಟ್ ಅಲ್ಲಿ ಇಂಪ್ರೂವೈಸೇಷನ್ ಆಗ್ತಾ ಇತ್ತು ಹೇಳ್ತಾ ಇದ್ರು. ಆದ್ರೂ ನಮ್ಗೆ ಯಾರಿಗೆ ನಂಬಿಕೆ ಬರಲಿಲ್ಲ. ಆಮೇಲೆ December 10th, 1986 ಹೋಗ್ತಾ ಇದ್ರು. ಅದು ಈಗ ಇಲ್ಲ ಆ ಹೋಟೆಲ್, ಐಲ್ಯಾಂಡ್ ಹೋಟೆಲ್ ಅಲ್ಲಿ ಹೋಗ್ತಾ ಇದ್ರು. ಮೂರ್ತಿ ಟೈಮ್ ನಾನು ಹೋಗಿದ್ದೆ, ಯಾಕಂದ್ರೆ ಶೃಂಗಾರ ನಾಗರಾಜ್ ಅವ್ರ ಅಂದ್ಮೇಲೆ ನನ್ನ ಹೋಟೆಲ್ಗೆ ಏನಪ್ಪ ವಿದೌಟ್ ಸೌಂಡ್ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಹೋಗಿದ್ದೆ. ಆವಾಗ ಸಂಗೀತಮ್ಮ ಹೇಳಿದ್ರು, ನಿನಗೆ ಒಂದು ಪಾತ್ರ ಇದೆ ನೀನೇ ಮಾಡಬೇಕು. ಸಂಗೀತದಲ್ಲಿ ಸಿನಿಮಾ ಮಾಡೋದು ಅಂದ್ರೆ ಜೊತೆಲಿ ಒಂದು ಸಿಂಗಲ್ ಸೀನ್ ಇದ್ರು ಪರವಾಗಿಲ್ಲ ಸರ್, ನಾನು ಮಾಡ್ತೀನಿ ಅಂತ ಮಾಡ್ತೀನಿ. ಅಂದ್ಮೇಲೆ ಅವರು ಸಿನಿಮಾ ಶೂಟಿಂಗ್ 2nd January ಇರುತ್ತೆ, ನಮ್ದು 10 ದಿವಸದ ಶೆಡ್ಯೂಲ್, 40 ಡೇಸ್ ಶೆಡ್ಯೂಲ್. ಬೆಟ್ಟಿಂಗ್ ಶೂಟಿಂಗ್ ಮಾಡ್ತೀವಿ, ಆಮೇಲೆ ಮಿಕ್ಕಿದೆಲ್ಲ ಕೆಲಸ ನಡೆಯುತ್ತೆ. ಇದಕ್ಕೆ ಡಬ್ಬಿಂಗ್ ಇಲ್ಲದಕ್ಕೆ ನಿನಗೆ ಶೂಟಿಂಗ್ ಆಗ್ತೀವಿ ಅಂತ ಕೆಲಸ ಇಲ್ಲ. ಸಿನಿಮಾ ನೋಡಕ್ಕೆ ಮತ್ತೆ ಬರ್ತೀನಿ, ಬರ್ತೇನೆ ಬಂದ್ಬಿಡು. ಸರಿ ನಾನು ಬರ್ತೀನಿ. ಕಮಲಾಸನ್ ಜೊತೆ ಶೂಟಿಂಗ್ ವೆರಿ ಎಕ್ಸೈಟೆಡ್. 31ನೇ ತಾರೀಕು December ನಮಗೆ ಕರೆ ಬಂತು, ಸ್ವಲ್ಪ ನಾಗರಾಜ್ ಅವ್ರ ಮನೆಗೆ ಬರ್ತೀವಿ, ನಿಮ್ಮ ಹತ್ರ ಮಾತಾಡ್ತೀನಿ. ಮಧ್ಯಾಹ್ನ 2 ಗಂಟೆ ನಾನು ಮನೆಗೆ ಹೋದೆ.
ಸಿಂಗಿತಾರೋ ಏನು ಎಲ್ಲ ಕೊಟ್ಟಿದ್ರು. ನಾನು ನೋಡಿದ ತಕ್ಷಣ ಸಿಂಗಿತ ಮತ್ತು ನಗರ್ಸು ಯಾಕೆ ನೆಪ್ತಾ ಇದ್ದಾರೆ ಇರುವ ಸಿನಿಮಾ ನಾನೇನು ಮಾಡಬೇಕು. ಅವರ ಸಿನಿಮಾದಲ್ಲಿ ಒಂದು ಅರ್ಪಿಯರ್ ಒಂದು ಭಾಗ್ಯದ ಲಕ್ಷ್ಮಿ ದಾರಮ್ಮ ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಅದು ಸ್ವಲ್ಪ ಉತ್ತಾ ಇತ್ತು ಅಂತ ನಮ್ಮ ಸಿನಿಮಾ ಹೇಳ್ತಾ ಇತ್ತು. ಆ ಸಿನಿಮಾ ಪ್ರೀಮಿಯರ್ ಟಿಕೆಟ್ ಬಂತು. ನಾನು ನನ್ನ ಹೆಂಡತಿ ಮದುವೆ ಆಗಿದ್ದು ಮಾಡ್ತೇನೆ ರಾಜ್ಕುಮಾರ್ ಅವ್ರ ಜೊತೆ. ಅವಾಗ ಸ್ವಲ್ಪ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ಮಾಡೋದಂದ್ರೆ ಪ್ರೈಡ್. ನಾನು ನನ್ನ ಜೊತೆ ಸಿನಿಮಾ ಮಾಡಿದ್ವಿ ಬಾ ಅಂತ ಹೇಳ್ತಿದ್ದೆ. ಈ ಸಿನಿಮಾ ನನ್ನ ಸೀನೆ ಬರ್ತೀವಿ. ನಾನು ಕಟ್ ಆಗಿದ್ ವಿಷಯನೇ ಹೇಳಿಲ್ಲ ಅವರು. ಇದು ಹೇಳಿದ್ರೆ ಸಿನಿಮಾ ನೋಡಕ್ ಹೋಗಲ್ಲ ಅಂತ. ನಾನು ಹಂಗೆ ಶಾಕ್. ನನಗೆ ಎಷ್ಟು ಜೊತೆ ನಾನು ನನ್ನ ಹೆಂಡತಿ ಅವ್ರ ತಂಗಿರಿಗೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಕ್ಯಾರೆಕ್ಟರ್ ಕಟ್ ಮಾಡ್ತಾರೆ. ಸ್ವಲ್ಪ ಬೇಜಾರಾಯ್ತು ನನಗೆ. ನನ್ನ ಹೆಂಡತಿ ಕೆಟ್ಟಳಿ ಪಾರ್ಟ್ ಟೂ ನಲ್ಲಿ ಇರ್ತೀರ ಬಂದು ಅವಾಗ ಈ ಪಾರ್ಟ್ ಟೂ ಬಹಳ ನೋಡಿದೆ. ಈ ಸಿನಿಮಾದಲ್ಲಿ ಪಾರ್ಟ್ ಟೂ ಬೇಜಾರಾಗ್ತದೆ. ಅದಾದ್ಮೇಲೆ ಆ ವಿಷಯ ಬಹುಶಃ ಲ್ಯಾಪ್ಟಾಪ್ ಬಂದಿದೆ. ಅವರು ನಕ್ಕಿರ್ಬೋದು ಏನು ಅದನ್ನ ಬಹಳ ಬೇಜಾರಲ್ಲಿ ಇದ್ದ ಮನುಷ್ಯ ಇವತ್ತು ಒಂದು ಒಳ್ಳೆ ರೋಲ್ ಕೊಡ್ತಾ ಇದ್ದೀನಿ ಆ ಪಾತ್ರ ಇವ್ರು ಮಾಡಬಲ್ಲೆ ಅಂತ ಅವರಿಗೆ ಮನಸ್ಸಲ್ಲಿ. ನಾನು ಬಂದ ತಕ್ಷಣ ನಿನ್ಗೆ ನೀನು ಯಾವ ಪಾತ್ರ ಮಾಡ್ತಾ ಇದ್ದೆ ಗೊತ್ತಾ ಹೇಳ್ಬಿಟ್ಟು ಪಾತ್ರ ಯಾಕಂದ್ರೆ ಪುಷ್ಪಕ್ ಅಂತ ಹೋಟ್ಲ್ ಬಗ್ಗೆ ಈ ಸಿನಿಮಾ ಅಂತ ಕೇಳ್ಕೊಂಡಿದ್ದೆ. ಹೋಟ್ಲಲ್ಲಿ ಬೇಕು ಕೆಲ ಕೊಡೋದು ಕೆಲಸ ಕೊಡೋದು ಏನಾದ್ರೆ ಆ ಥರ ಕೆಲಸ ಸರ್ವರ್ ಕೆಲಸ ಕಮಲಾಸನ್ ಯಾರಿಗೆ ಕೂಡ ಆಗ್ತಾನೆ. ಅವನು ಒಂದು ದಿನನಿತ್ಯ ನಾವೇನ್ ಮಾಡ್ತೀವಿ ಅದನ್ನ ಅವ್ರು ಬಾಕ್ಸ್ ಅಲ್ಲಿ ಹಾಕೊಂಡು ಅದರ ಮೇಲೆ ಸ್ಪ್ರೇ ಹಾಕೊಂಡು ಹೆಂಗೆ ಹೇಳಿ ಅದನ್ನ ನೀನ್ ಎತ್ಕೊಂಡು ಹೋಗ್ತೀಯ. ನಾನೇ ತಗೊಂಡು ಹೋಗ್ಬೇಕು ಸರ್ ಹೋಗು ನೀನೇ ತಗೊಂಡು ಅದೇ ನಿನ್ ಕೆಟ್ಟ ಕೆಲಸ ಯಾಕೆ ಗೊತ್ತಾಗಲಿಲ್ಲ ನಾನು ಯಾಕೆ ಮಾಡ್ಬೇಕು ಅಂತ. ನಾನು ಹೇಳ್ಬಿಟ್ಟೆ ಸರ್ ಎಲ್ಲ ಬೇಡ ಸರ್ ಆಮೇಲೆ ರಸ್ತೆನಲ್ಲಿ ಹೋಗ್ತಾ ಬಹಳ ಕಷ್ಟ ಆಗುತ್ತೆ ಗೊತ್ತಿಲ್ಲ ನಮ್ಗೆ ಏನಾದರೂ ಪ್ರೇಮ್ ಪಾತ್ರ ಮಾಡಿದ್ರೆ ಅದ್ರ ಪರಿಣಾಮ ಅವ್ರ ಮೇಲೆ ಬಹಳ ಇರುತ್ತೆ ಏನಿ ಮಾಡ್ತಾರೆ ತೊಂದರೆ ಆಗುತ್ತೆ ಎಲ್ಲೋ ಹೋದ್ರು ಕೂಡ ಅದೇ ಹೇಳ್ತಾರೆ ಇದು ಇನ್ನು ಜಾಸ್ತಿ ತೊಂದರೆ ಆಗುತ್ತೆ ಬೇಡ ಸರ್ ನಾನು ಮಾಡಕ್ಕೆ ನೀನು ಮಾಡಲ್ಲ ಅಂದ್ರೆ ಬೇರೆ ಮಾಡ್ತಾರಪ್ಪ ನೋಡುತ್ತೆ ಓಕೆ
ಯು ನೋ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅಲ್ಲೇನು ಮಾತಾಡಲಿಲ್ಲ ಮಾಡಕ್ಕೆ ಬಂದಿದ್ದೆ ಮಾಡಕ್ಕೆ ಬಂದೆ ಸರಿ ಸರ್ ಕ್ಲಿಯರ್ ಸರ್ ಯಾವಾಗ ಕ್ಯಾಮರಾ ಮುಂದೆ ನಿಂತ್ಕೊಂಡೆ ನಾನು ಮರ್ತೆ ಬಿಟ್ಟೆ ನಾನೇನು ತಗೊಂಡೋಗ್ತಾ ಇದ್ದೀನಿ ಏನು ಅದನ್ನು ಮಾಡಬೇಕು ಅಷ್ಟೇ ಇಷ್ಟೇ ಅದೇ ನನ್ನ ಕೆಲಸ ಅದೇ ನನ್ನ ಕಷ್ಟ ನಾನು ಪ್ರತಿಯೊಂದು ಶಾರ್ಟ್ ಗಮನ ಹೇಳೋರು ಹಿಂಗೆ ಮಾಡೋದು ಅದು ಒಬ್ಬ ಆರ್ಟಿಸ್ಟ್ನ ಇನ್ನೊಬ್ಬ ಆರ್ಟಿಸ್ಟ್ಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅದು ಮಾತಿಲ್ಲ ಅಂದಮೇಲೆ ನೋಡುತ್ತೆ ಇದು ಒಂದು ಒಂಥರ ಯಾವುದೇ ಟೈಮಲ್ಲಿ ಬರೋ ವಿಷಯಗಳು ಏನು ಮಾಡೋಕ್ಕಾಗ ಒಂದ್ಮೇಲೆ ಹೆಂಡತಿಗೆ ಮರ್ತು ಬಿಡ್ತೀವಿ ಇದಕ್ಕೆ ಮನೆ ಇನ್ನು ಅಲ್ಲಿ ಹೋಗ್ತಾ ಇದ್ದೆ ಹೆಂಡತಿ ಜೊತೆಲಿ ಹೋಗ್ಬೇಕು ಅವಳಿಗೆ ಮರ್ತು ಬಿಟ್ಟಿದ್ದೀನಿ ನಾನು ಅವಳ ಮನೇಲಿ ಕಾಯ್ತಾ ಈಗ ಬರ್ತಾರ ಬಟ್ ಮೊಬೈಲ್ ಮರ್ತಿದ್ದೀನಿ ಅಂತ ವಾಪಸ್ ಮನೆ ಹೋದಾಗ ನೆಪಕ ಬಂತು ಅವಳು ಕೂಡ ಕರ್ಕೊಂಡು ಅರ್ಥ ಮಾಡ್ಕೊಳ್ಳಿ ಮೊಬೈಲ್ ಹಿಂದೆ ಯಾವ ರೀತಿ ಆಗಿರ್ಬೇಕು ಕೆಲವು ಸಲ ಹಿಂಗೆ ಆಗುತ್ತೆ ಟೆಕ್ನಿಕಲ್ ಡೆವಲಪ್ಮೆಂಟ್ ಆಲ್ವೇಸ್ ಮೀನ್ಸ್ ಮ್ಯಾನ್ ಇಸ್ ಮೋರ್ ಡಿಪೆಂಡೆಂಟ್ ಆನ್ ಸಂಬಡಿ ಆರ್ ಸಮಥಿಂಗ್ ನಾನು ಆ ಪಾತ್ರ ಮಾಡಿದ ಎಲ್ಲ ಗಮನಸನ್ನು ಹೇಳಿದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅವ್ರು ಏನು ಹೇಳಿದ್ರು ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡೋದು ಪ್ರಯತ್ನ ಪಟ್ಟೆ ಆ ಸಿನಿಮಾ ಒಂದು ದಿವಸದಲ್ಲಿ ಒಂದು ಮೂರು ಸೀನ್ ಮುಗಿಸ್ಬಿಟ್ಟು ಒಂದು ಸೀನು ನಾನು ಎತ್ಕೊಂಡು ಹೋಗೋದು ಇನ್ನೊಂದು ಸೀನ್ ವಾಂತಿ ಮಾಡೋದು ಒಂದು ಸಿಕ್ಕ ಬಂದ ಸೈಕಲಿಂದ ಬೀಳೋದು ಅಷ್ಟು ಸೀನ್ ಒಂದು ದಿವಸದಲ್ಲಿ ಮುಗಿಸ್ಬಿಟ್ಟು ನಿಮಗೆ ಕಮಲ್ ಹಾಸನ್ ಜೊತೆ ಅಟ್ಲೀಸ್ಟ್ ಒಂದು ಅವಕಾಶ ಸಿಕ್ಕಲ್ಲ ಒಂದು ಒಳ್ಳೆ ಪಾತ್ರ ಅಂತಾರೆ ಓಕೆ ಏನೋ ಮಾಡಿಬಿಟ್ಟೆ ಅಂತ ಹೇಳಿ ಐ ವಾಸ್ ನಾಟ್ ದಟ್ ಡಿಲೈಟೆಡ್ ಟು ದಟ್ ರೋಲ್ ನನಗೆ ಅಷ್ಟು ಖುಷಿ ಬರಲಿಲ್ಲ ಮಾಡೋವಾಗ ಯಾಕಂದ್ರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅದೇ ನಾಟಕ ಸಿನಿಮಾ ರಿಲೀಸ್ ಆಗೋದ್ರ ಮುಂಚೆ ನಾಗರಾಜ್ ಸರ್ ಮೀಟ್ ಮಾಡಿದ್ವಿ ಬಾರ ಹೇಳಿ ಫಂಕ್ಷನ್ ಇಟ್ಕೊಂಡು ಎರಡು ನಿಮಿಷ ಆ ನಿಮಿಷ ನಾನು ಬಿಡಲಿಲ್ಲ ನಾನು ಏನೋ ಅಪರಾಧ ಮಾಡಿದ್ದೀನಿ ಯಾಕೆ ಬಯೋಗ ಯಾಕಂದ್ರೆ ತಪ್ಪು ಮಾಡಿದ್ರೆ ನಾಗರಾಜ್ ಅವರು ಮೊದಲೇ ಬಯೋಗ ಇವಾಗ ರಿಯಲಿ ಬ್ರದರ್ ಕೂಡ ಆ ಥರ ಅವರಂತ ನನ್ನ ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ನೀನು ವಾ ಸಿನಿಮಾ ಎಲ್ಲ ಜ್ಞಾಪಿಸ್ತಾರಲ್ಲಿ ಗೊತ್ತಿಲ್ಲ ಬಟ್ ನಿನ್ನ ಮಾತ್ರ ಯಾರೂ ಮುಗಿಯಲ್ಲ ಒಂದು ವೇಳೆ ಕಮಲ್ಗೆ ಜ್ಞಾಪಿಸ್ತಾರೋ ಅಮಲಾಗಿ ಜ್ಞಾಪಿಸ್ತಾರೋ ಗೊತ್ತಿಲ್ಲ ಮಾತ್ರ ನಿನ್ನ ಜನ ಮುಗಿಯಲ್ಲ ಅದರಿಂದ ಮುಗಿಯಲ್ವಾ ಅಂದ್ರೆ ಅಷ್ಟೇ ಏನಷ್ಟು ಏನ್ ಮಾಡಿದ್ರಿ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಅದಕ್ಕಿಂತ ಮುಂಚೆ ನಾನು ನನ್ನ ಹೆಂಡತಿ ಹೇಳಿದೆ ಈ ಸಲ ನಾನು ಈ ಸಿನಿಮಾದಲ್ಲಿ ಇದ್ದೀನಮ್ಮ ಕರೆಕ್ಟ್ ಆಗಲ್ಲ ನಾಗರಾಜ್ ಅವ್ರ ಗ್ಯಾರಂಟಿ ಕೊಟ್ಟಿದ್ದಾರೆ ಬಾ ಹೋಗೋಣ ಸಿನಿಮಾ ಸರಿ ಬರ್ತೀನಿ ಅಂತ ಸಿನಿಮಾ ಪೂರ್ತಿ ನೋಡಿದ ಮೇಲೆ ಏನು ರೀತಿ ಹಾಡಿಲ್ಲ ಬೈದಿಲ್ಲ ಸಾಂಗ್ ಇಲ್ಲ ಏನಿಲ್ಲ ರೀತಿ ಏನ್ರಿ ಸಿನಿಮಾ ಹೋಗಿದ್ದೇ ಗೊತ್ತಾಗ್ಲಿಲ್ಲ ರಿಯಲಿ ಕಮರ್ಷಿಯಲ್ ಸಿನಿಮಾ ನೋಡೋರಿಗೆ ನನ್ನ ಹೆಂಡತಿ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ನೋಡು ಯಾವಾಗ ಈ ಥರ ಹೇಳಿದ್ರು ಈ ಥರ ಕಡ್ಡಾಯ ಸಿಕ್ಕಿದ್ಮೇಲೆ ನಾನು ನಾಗರಾಜ್ ಸರ್ ಹೇಳ್ತೀನಿ ಸಾರ್ ಸಿನಿಮಾ ಯಾವ ದೇಶದಲ್ಲಿ ಬೇಕಾದ್ರೆ ನೋಡು ಇದಕ್ಕೆ ಮಾತೇ ಬೇಡ ಅದು ನಿಜವಾಗ್ಲೂ ಇವತ್ತು ಅಸಲು 26 ವರ್ಷ ಆದರೂ ಕೂಡ ನೀವು ಚಾನಲ್ಸ್ನಲ್ಲಿ ಬೇರೆ ಬೇರೆ ಚಾನಲ್ಸ್ನಲ್ಲಿ ತೆಲುಗು ಇದಕ್ಕೆ ಚಾನಲ್ಸ್ ಹೆಸರಿಗೆ ಚಾನಲ್ಸ್ ಅದರಲ್ಲಿ ಸೇಮ್ ಸಿನಿಮಾ ಕೀಪ್ಸ್ ಆನ್ ಗೋಯಿಂಗ್ ಆನ್ ಎವ್ರಿ ಚಾನಲ್ ಎವ್ರಿ 3 ಮಂತ್ಸ್ ಈ ಪಿಕ್ಚರ್ ಬರ್ತಾ ಇರುತ್ತೆ ಹಾಗಾದ್ರಿಂದ ಜನ ನನ್ನನ್ನು ಜ್ಞಾಪಿಸ್ತಾರೆ ಈಗಲೂ ನನಗೆ ಏನು ಸರ್ ಬಾಕ್ಸ್ ಚೆನ್ನಾಗಿದೆಯಾ ನಾನು ಮದುವೆಗೆ ಹೋದ್ರೆ ಕಷ್ಟ ಮದುವೆಗೆ ಏನಾದರೂ ಒಂದು ಪ್ರೆಸೆಂಟೇಷನ್ ಕೊಡೋಕೆ ಹೋಗಿ ನಾನು ಇಲ್ಲ ಸರ್ ಅದು ನಾನೇ ಇಟ್ಕೊಂಡಿದ್ದೀನಿ ಲಾಸ್ಟ್ ಫಸ್ಟ್ ಅಂಡ್ ಲಾಸ್ಟ್ ಬೇರೆ ಯಾರಿಗೂ ಮಾಡಲ್ಲ ಸೊ ದಟ್ ಹ್ಯಾಸ್ ಮೇಡ್ ಹಿಸ್ಟ್ರಿ ಇನ್ ದ ಫಿಲ್ಮ್ ವರ್ಲ್ಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಸಿನಿಮಾ ಓಡಿತ್ತು
ಇದಕ್ಕೆ ಇನ್ನೊಂದು ಇನ್ಸಿಡೆನ್ಸ್ ನಾಗರಾಜ್ ಸರ್ ಹೇಳಿದ್ದಾರೆ, ಆದ್ರೆ ನಿಮ್ಮ ಮೂಲಕ ಹೇಳ್ತೀನಿ ಯಾಕಂದ್ರೆ ಅದಕ್ಕಿಂತ ಒಂದು ಗೌರವ. ಆಮೇಲೆ ಇನ್ನೊಂದು ವಿಷಯ ಇದೆ, ರಾಜ್ಕುಮಾರ್ ಅವರು ನನಗೆ ಈ ಸಿನಿಮಾ ನೋಡಿದ ಮೇಲೆ ಹೇಳಿದ್ರು, ಎರಡು ವಿಷಯ ಹೇಳ್ಬಿಟ್ಟು ನಾನು ಯಾಕಂದ್ರೆ ಅವ್ರು ಕೂಡ ಮಾತಾಡ್ತಾರೆ. ನಾನು ಆ ಸಿನಿಮಾ ರಿಲೀಸ್ ಆದ್ಮೇಲೆ ನಾಗರಾಜಣ್ಣ ಅವರ ಮನೆಗೆ ಹೋಗಿದ್ದೆ, ಅವರು ಹೊಸ ಮದುವೆ ಆಗಿದೆ ಅಂತ ಹೇಳಿ ಇವ್ರ ತಾಯಿ ನನಗೆ ನನ್ನ ಹೆತ್ತಿಗೆ ಒಂದು ಸೀರೆ ಸಿಲ್ಕ್ ಸೀರೆ, ನನಗೆ ಒಂದು ಪಿಕ್ಚರ್ ಆದ್ರೂ ದುಡ್ಡು ಕೊಟ್ಟಿದ್ರು, ಆದರೂ ಕೂಡ ಇನ್ನೊಂದು ಸ್ವಲ್ಪ ಅಷ್ಟು ದುಡ್ಡು ಕೊಟ್ಟರು ನನಗೆ, ನೀನು ಚೆನ್ನಾಗಿ ಮಾಡಿದ್ದೀಯ, ಇದು ನಿಮಗೆ ಎಷ್ಟು ಕೊಟ್ಟರೆ ಸಂಭಾವನೆ ಕಮ್ಮಿ ಅಂತ ಹೇಳಿ ಪ್ರೀತಿಲ್ಲ. ಅದು ನಾನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಆ ಥರ ರೆಮ್ಯುನರೇಷನ್ ಆಗಿನ ಕಾಲದಲ್ಲಿ ನನಗೆ ಯಾವತ್ತೂ ಸಿಗಲಿಲ್ಲ. ನಾನು ಏನು ರೆಮ್ಯುನರೇಷನ್ ತಗೋತಾ ಇದ್ದೆ ಅದರ 10% ಜಾಸ್ತಿನೇ ಇದೆ, ವಿಚ್ ಇಸ್ ಇಂಪಾಸಿಬಲ್. ಒಂದು ವರ್ಷ ನಾನು ರಜಾ ಹಾಕಿದ್ರು ಪರವಾಗಿಲ್ಲ, ಸಿನಿಮಾ ಮಾಡಲಿಲ್ಲ ಆದರೂ ಪರವಾಗಿಲ್ಲ, ಅಷ್ಟು ದುಡ್ಡು ತಂದೆ ಅವ್ರನ್ನ ಕೊಟ್ಟು ನಾನು ಅದನ್ನು ಮರೆಯಕ್ಕೆ ಆಗಲ್ಲ, ಖುಷಿಯಿಂದ ಕೊಟ್ಟು. ಆಮೇಲೆ ಒಂದು ಮಾತು ಹೇಳಿದ್ರು, ನಿಮ್ಮ ಸಿನಿಮಾನೇ ಅಮಿತಾಬ್ ಬಚ್ಚನ್ ನೋಡಿದ್ರು, ನೋಡಿದ ಮೇಲೆ ರಜನಿ ಕುಮಾರ್ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ, ಅವ್ರು ಪ್ರೈವೇಟ್ ಶೋ ಯಾವಾಗ ಆಯಿತು ಅವಾಗ ಬಾಳಸಾಹೇಬ್ ಠಾಕ್ರೆ ಅಮಿತಾಬ್ ಬಚ್ಚನ್ ಮತ್ತು ರಜನಿ ಕುಮಾರ್ ಒಟ್ಟಿಗೆ ನೋಡಿದಾಗ ಆ ಸಿನಿಮಾ ಆದಮೇಲೆ ಅವರು ಎದ್ದು ಚಪ್ಪಾಳಿ ತಟ್ಟು ಏನಂದ್ರು ಅಂದ್ರೆ, ವಾಟ್ ಅ ಮೋಷನ್ ಪಿಕ್ಚರ್ ವಾಸ್ ದ ಡೈಲಾಗ್ ಆಫ್ ಅಮಿತಾಬ್ ಬಚ್ಚನ್. ಬಂದಿದ್ದೀವಿ ಮುಂಬೈಗೆ ಹೋದ್ರೆ ರೆಕಾರ್ಡಲ್ಲಿ ಬಾಂಬೆ ನಾನು ಬಿಡೋವಾಗ ಅವ್ರು ನನಗೆ ಈ ಮಾತು ಹೇಳಿದ್ರು, ಬಹಳ ಖುಷಿಯಾಗಿದೆ. ಸಿನಿಮಾ ಆದ್ಮೇಲೆ ಅವ್ರು ಬೇರೆ ಏನು ಹೇಳಲಿಲ್ಲ, ಮೋಷನ್ ಪಿಕ್ಚರ್ ಆ ಡಬ್ಬ ಅಷ್ಟು ಫೇಮಸ್ ಆಗುತ್ತೆ. ಇನ್ನೊಂದು ವಿಷಯ, ರಾಜ್ಕುಮಾರ್ ಅವರು ಇವರೇ ಡೈರೆಕ್ಟರ್ ನಮ್ಮ ಸಂಗೀತಮ್ ಅವರು, ಪಿಕ್ಚರ್ ಹೆಸರು ದೇವತಾ ಮನುಷ್ಯ, ದೇವತಾ ಮನುಷ್ಯ. ಅದರಲ್ಲಿ ಒಂದು ಹಾಡಿದೆ ನಮ್ಮ ಮಗು ಜೊತೆಯಲ್ಲಿ ರಾಜೇಂದ್ರ ಸ್ವಾಮಿ ಅವ್ರದ್ದು ಮುಂದೆ ಅವರು ಹಾಡ್ತಾರೆ. ಹಾಡುವಾಗ ನನಗೆ ಬೆಳಗ್ಗೆನೆ ಬಂದ್ಬಿಟ್ಟು ಸಂಗೀತ ನೋಡಬೇಕು ಅಂದರೆ ಹೋಗುವಂತ ನಾನು ಹೋದೆ. ಹೋದ್ರೆ ನಡೀತಾ ಇದೆ ಆ ಸಾಂಗ್, ಆಲಪ್ಪ ನಡೀತಾ ಇದೆ ಕಂಟಿನ್ಯೂ ಸ್ಟುಡಿಯೋದಿಂದ. ಅಂದರೆ ಅಣ್ಣವ್ರು ಹಿಂಗೆ ಕೂತಿದ್ದಾರೆ, ನಾವೆಲ್ಲ ನಿಂತಿದ್ದೀವಿ, ಅವ್ರು ರಾಘವೇಂದ್ರ ಸ್ವಾಮಿ ಅವ್ರು ಪೂಜೆ ಮಾಡ್ತಾರೆ, ಆಲಪ್ಪ ಇದೆ ಮಾನಿಟರ್ ಆಯ್ತು. ನಾನು ಹೋಗ್ಬಿಟ್ಟು ನಿಂತ್ಕೊಂಡೆ ಕ್ಯಾಮ್ರಾಮನ್ ಕಣ್ಣನ್ನು ನೋಡಿ ಪಕ್ಕ, ಇವರು ಏನು ನಾನು ಅವ್ರ ಕಣ್ಣಿಗೆ ಪೂಜೆ ಗೊತ್ತಿಲ್ಲ, ಹಿಂಗೆ ನೋಡಿದ್ರು ಹಿಂಗೆ ಹಾಕಿದ್ರು ಜೋರಕ್ಕೆ ನಗು ಶುರು ಮಾಡಿದ್ರು. ಎಷ್ಟು ಜೋರಕ್ಕೆ ನಗ್ಬಿಟ್ರು ಅಂದ್ರೆ ಸಂಗೀತ ಮುಂದೆಣ್ಣ ಏನು, ನಾನು ಪಕ್ಕದಲ್ಲಿ ಕಣ್ಣನ್ನು ಒಂದು ಶೂಸ್ ಕ್ಯಾಮ್ರಾ ಅವ್ರು ಏನಾದ್ರು ತಮಾಷೆ ಮಾಡ್ತಾ ಇರ್ತಾರೆ. ನಾನು ಕಣ್ಣನ್ ಕೇಳಿದೆ, ಕಣ್ಣನ್ ನಿಮ್ಮನ್ನು ನೋಡಿ ನನ್ನ ನಿನ್ನ ನೋಡಿದ ಹೌದಾ ಅಷ್ಟು ಬನ್ನಿ ಕೂತ್ಕೊಂಡ್ಬಿಟ್ಟೆ. ಅಣ್ಣ ಏನ್ ತಪ್ಪಾಯ್ತು, ಯಾಕಂದ್ರೆ ಅವ್ರ ಮುಂದೆ ನಾನು ನಗೋ ಥರ ಮಾಡಿ ಆ ಪೂರ್ತಿ ವಾತಾವರಣ ಗಂಭೀರವಾಗಿರೋದು ನಾನು ಈ ಥರ ಹಾಳು ಮಾಡಿಬಿಟ್ಟೆ ಅಂತ ಬೇಜಾರಾಯ್ತು ನನಗೆ. ನನ್ನ ಏನು ತಪ್ಪಾಗಿಲ್ಲ, ನನ್ನ ಸಾರಿ ಏನು ಇಲ್ಲ ರೀ, ಮೊನ್ನೆ ರಾತ್ರಿ ಸಿನಿಮಾ ನೋಡಿದೆ ಅದೇ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬೇಕು. ನನಗೆ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ಬಿರುದು ನನಗೆ ಕರ್ನಾಟಕದಲ್ಲಿ ಯಾರು ಯಾರು ಕೊಡಲ್ಲ. ಹಣ ನನಗೆ ನ್ಯಾಷನಲ್ ಅವಾರ್ಡ್ ಸಿಗ್ಬಿಡ್ತು ನಿಮ್ಮ ಬಾಯಿಂದ. ಮತ್ತು ಅದನ್ನ ಆ ಟೈಮಲ್ಲಿ ಅವರಿಗೆ 11 ಗಂಟೆ ತನಕ ಹಾರ್ಡ್ಲಿ 9:30 ಒಂದೊಂದು ಹಾಫ್ ಅವರ್ ನನ್ನಿಂದ ಹಾಳಾಯ್ತು, ನಿಮ್ಮ ಕಡೆಯಿಂದ ಪಾರ್ವತ ಮಾಡ್ಬಿಡ್ತೇನೆ ನಾನು ಇವತ್ತು ನನಗೆ ಹೊಡೆದೇ ಬಿಡ್ತಾರೆ ನಿಮ್ಮಿಂದ ಒಂದೊಂದು ಹಾಫ್ ಅವರ್ ಹಾಳಾಯ್ತು ಅಂತ. ಅವರು ನಿಜವಾಗ ನೋಡ್ಬಿಟ್ಟು ಯಾಕೆ ಎಲ್ಲರೂ ಆಚೆ ಇಟ್ಟಿರಾ, ಯಾಕೆ ಏನಾಯ್ತು ವಿಷಯ ಅಂತ ಹೇಳಿ ಇವನಿಂದ. ಅವರು ಯಾವಾಗಲೂ ಯಾರಿಗೂ ಸಿಮಿಲರ್ ಕೇಳ ಹೇಳಿಲ್ಲ, ಇವನಿಂದ ಇವತ್ತು ನನಗೆ ನಗು ತೊಡೆಯಕ್ಕೆ ಆಗ್ತಾ ಇಲ್ಲ. ಊಟ
ತಾಯಿ ಊಟ ಮಾಡಿದ ಮೇಲೆ ಮತ್ತೆ ಶೂಟಿಂಗ್ ಆಗಿತ್ತು. ಅಲ್ಲಿವರೆಗೂ ಅಣ್ಣ ನನ್ನನ್ನು ಇಟ್ಕೊಂಡು ಸೀನ್ ಬಗ್ಗೆ ಏನ್ ಮಾಡಿದ್ದೀಯಾ ಏನು ಎಲ್ಲ ಪೂರ್ತಿ ಯಾವ ರೀತಿ ನಾನು ಆಕ್ಟ್ ಮಾಡಿರಬಹುದು ಅದರ ಬಗ್ಗೆ ಕಂಪ್ಯೂಟ ಮಾಡಿ ನನಗೆ ಅದಕ್ಕಿಂತ ದೊಡ್ಡ ಖುಷಿ ಆ ದಿವಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವೆರಡು ಗ್ರೇಟ್ ಆರ್ಟಿಸ್ಟ್ ಲೈಕ್ ಆಕ್ಟ್ ಮಾಡಿದ್ದೆ ಅಣ್ಣವ್ರದ್ದು ಕಾಮೆಂಟ್ ಅಮಿತಾಬ್ ಬಚ್ಚನ್ ಅವ್ರ ಕಾಮೆಂಟ್ ಹಾಗೆ ತಂದೆಯವ್ರು ನನಗೆ ಹೇಳಿದ್ರು ಅದು ನನಗೆ ಒಂಥರ ಗ್ರಂಥ ಫೈಲ್ ಫಾರ್ ಮೀ ಆಫ್ ಮೈ ಅಚೀವ್ಮೆಂಟ್ ಆ್ಯಸ್ ಅನ್ ಆಕ್ಟರ್. ಅದಕ್ಕಿಂತ ದೊಡ್ಡ ಉಪಹಾರ ಇರಲಿ ಅಥವಾ ಪ್ರಶಸ್ತಿ ಇರಲಿ. ನಮ್ಮನ್ನ ಎರಡು ದಶಕಗಳ ಹಿಂದೆನೆ ಕರ್ಕೊಂಡು ಹೋಗ್ಬಿಟ್ರು ತಮ್ಮ ಮಾತಿನ ಮೂಲಕ ಬಂದಿಪ್ರಾಯರು ಶೃಂಗಾರ ನಾಗರಾಜ್ ಅವರ ಒಂದು ಒಡನಾಟ ಪುಷ್ಪಕ ವಿಮಾನ ಚಲನಚಿತ್ರದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡು ಅವರಿಗೆ ಅಭಿನಂದನೆ. ಈ ಕಾರ್ಯಕ್ರಮಕ್ಕೆ ಗಣತವೆತ್ತ ನಿಕಟ ಪೂರ್ವ ರಾಜ್ಯಪಾಲರಾಗಿರ್ತಕ್ಕಂತಹ ರಾಮ ಜೋಯಿಸ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಮರಾಜ್ ವಯಸ್ಸರು ವನಿತಾ ಸಮಾಜದ ವಿಮರಾಜ್ ವಯಸ್ಸರು ಅವರು ವೇದಿಕೆ ಮಾಡಿದ್ದಾರೆ. ದಯವಿಟ್ಟು ಬನ್ನಿ. ಎಸ್ ಎನ್ ಚಂದ್ರು ಸರ್ ನಿರ್ಮಾಣ ಕ್ಷೇತ್ರದಲ್ಲಿ ಇವೆಲ್ಲ ಕೇಳಿದ್ದೀರಾ, ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಕ್ಕಂಥ ಕೇಳಿದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೃಂಗಾರ ನಾಗರಾಜ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೆಳೆಯರಿಗೆ ನಾನು ಅಭಿನಂದನೆ ಅರ್ಪಿಸೋದಕ್ಕೆ ರಸಗೊಬ್ಬರ ಹಾಕೊಂಡು ಅವರ ಸುಪುತ್ರ ಹೇಳಿದಾಗೆ ಉದ್ಯಮದಲ್ಲಿ ಅವರು ತೀರ್ಕೊಂಡ ದಿವಸ ಅಷ್ಟಾಗಿ ಗೊತ್ತಾಗಲಿಲ್ಲ ಅಂತ ಅನುಭವ ಮಾರ್ಗದಿಂದ ಪತ್ರಿಕೆ ನೋಡಿ ಗೊತ್ತಾಗುತ್ತೆ. ನಾವು ಸುಮಾರು ನಮಗೂ 40-45 ವರ್ಷದ ಸ್ನೇಹ ಬಾಂಧವ್ಯ ನಾನು ಬಹಳ ನಂಬಿಕೊಂಡೆ. ನಾವು ಕಾಣಿಸೋಣ ಒಂದು ಅಂತಿಮ ದರ್ಶನ ಮಾಡಲಿಕ್ಕಾಗಲ್ಲ ಅದು ಈ ರೀತಿ ಒಂದು ಸದಾವಕಾಶ ಮಾಡಿಕೊಂಡು ಶಾಕ್ ಪ್ರೊಟೀಸ್ ಆದರೂ ಕೂಡ 1.5 ಗಂಟೆ ಅಂದರೆ 2 ಗಂಟೆ ಫೋನ್ ಮಾಡಿದ್ರು ಬರ್ತೀನಿ ಬೇರೆ ಏನಾದರೂ ಕಾರ್ಯಕ್ರಮ ಅದಕ್ಕಾಗಿ ಅವ್ರು ಧನ್ಯವಾದ ಅರ್ಪಿಸ್ತೀನಿ. ಈಗಾಗಲೇ ಸಾಕಷ್ಟು ವಿಷಯನ ಮಂಜೀವ್ ಪ್ರಾಯ್ ಅವರು ಬಹಳ ಪವರ್ಫುಲ್ ಕಾಮಿಡಿ ಅಂತ ಹೇಳಿದ್ರು. ಅವರ ಒಂದು ಶ್ರದ್ಧಾಂಜಲಿನ ತಮಗೆ ಮನದಾಟ ಆಗುವ ರೀತಿ ಹೇಳಿದ್ರೆ ಹಾಗೆ ಪತ್ರ ಕೆಲಸ ಶೃಂಗಾರ ನಾಗರಾಜ್ ಬಗ್ಗೆ ಅನೇಕ ವಿಷಯಗಳು ಬಂದಿವೆ. ಒಂದೇ ಮಾತಾಡಬಹುದು ಅವತ್ತಿಗೆ ಶೃಂಗಾರ ನಾಗರಾಜ್ ಅವರು ಅವರ ಹೆಸರಿಗೆ ತಕ್ಕಾಗೆ ಬಹಳ ಶೃಂಗಾರವಾಗೇ ಇರ್ತಾ ಇದ್ರು. ಅವರ ಡ್ರೆಸ್ಸು ಅವ್ರ ಕಾರ್ 808 ಅಂತ 808 ಕಾರ್ ಎರಾಡ್ ಕಾರ್ ಒಂದು ಗ್ರೀನ್ ಕಲರ್ ಅದು ಬಹಳ ಫ್ಯಾಮಿಲಿಯರ್ ಕಾರ್. ಅವತ್ತು ಬೇರೆ ಬಹಳ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಎಲ್ಲರೂ ಡಿಫ್ರೆಂಟ್ ಎಲ್ಲ ಮಂದಿಬ್ರು ಅವರ ಅರ್ಧ ಕವರ್ ಮಾಡ್ತಾರೆ. ಅವ್ರು ಒಳ್ಳೆ ಫೋಟೋಗ್ರಾಫರು 8mm ನಮ್ಮ ಶರಪಂಜನ 23 feet ಅದನ್ನ 8mm ಶೂಟ್ ಮಾಡಿ ಅವಾಗ ಇದು ಮಾಡಿದ್ರು. ನಮ್ಮ ಮನೆ ಮದುವೆಗಳು ಹೋಗಿದ್ವು ಬಹಳ ಒಂದು ಸಾಮ್ಯ ಏನಪ್ಪ ಅಂದ್ರೆ ಅವತ್ತಿಗೂ ಕೂಡ ಅವರಿಗೆ ಬಹಳ ಯಂಗ್ಸ್ಟರ್ಸ್ ಲೇಡೀಸ್ ಬಹಳ ಫ್ರೆಂಡ್ಸ್ ಅವರು ಶೃಂಗಾರ ನಾಗರಾಜ್ ಅವರು ಬೌನ್ಸ್ ಕಾರ್ಕಲ್ ಕಾಲೇಜಿನ ಅಫಿಷಿಯಲ್ ಫೋಟೋಗ್ರಾಫರ್ ಹೆಸರಿನ ಗುರುತಿಗೆ ಉಪಯೋಗ ಜೊತೆಗೆ ಅವತ್ತಿಗೆ ಅವರು ಟೂರು ಇಂಟರ್ನ್ಯಾಷನಲ್ ಟೂರ್ಸ್ ನ ಆರ್ಗನೈಸ್ ಮಾಡೋದು ಬಹಳ ಬೌನ್ಸ್ ಕಾರ್ಕಲ್ ಕಾಲೇಜಿಂದ ಎಲ್ಲ ಹೆಣ್ಮಕ್ಳು ಈಗ ಕೂಡ ಇಲ್ಲಿ ಮನಿತೆಯರೆಲ್ಲ ಸೇರಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ನಿಜಕ್ಕೂ ಅಂದ್ರೆ ಹೇಳೋದು ಅವ್ರ ಬಾಂಧವ್ಯ ಹೇಗೆ ಅನ್ನೋದು ಅವತ್ತು ಬಹಳ ಫ್ರೆಂಡ್ಲಿರು ಎಲ್ಲ ಹೈ ಟೆಕ್ನಾಲಜಿ ಅಲ್ಟ್ರಾ ನಮ್ಗೆಲ್ಲ ಗೊತ್ತೇ ಇಲ್ಲ. ಎಂ ಜಿ ರೋಡ್ ಗೊತ್ತಿಲ್ಲ ಬ್ರಿಗೇಡ್ ರೋಡ್ ಗೊತ್ತಿಲ್ಲ ನನಗೆ ಬ್ರಿಗೇಡ್ ರೋಡ್ ಕರ್ಕೊಂಡೋಗಿದ್ದೆ ಶೃಂಗಾರ ನಾಗರಾಜ್ ಅದು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗಿದೆ. ಆ ಥರ ಯಾವಾಗಲೂ ಸದಾ ಅವರು ಹಸನ್ಮುಖಿ ಯಾರ ಹತ್ರ ಮಾತಾಡ್ಬೇಕಾದ್ರು ನಕ್ಕೊಂಡು ಮಾತಾಡೋರು ಬಹಳ ಹಂಬಲ್ ಆಗಿ ಮಾತಾಡೋರು ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಯಾರಿಗಾದ್ರೂ ಬಹಳ ಗೌರವ ಕೊಟ್ಕೊಂಡವರು. ಅವರು ಹೇಗೆ ಶೃಂಗಾರ ಇದೆಯೋ ಅವ್ರ ಹೃದಯದಲ್ಲೂ ಅಷ್ಟೇ ಶೃಂಗಾರವಾಗಿರ್ತಾರೆ. ಯಾವಾಗಲೂ ಒಳ್ಳೆಯವ್ರ ಒಳ್ಳೆಯದನ್ನ
ವಹಿಸುವಂತಹ ಜೀವ. ಇವತ್ತು ದಿವಸ ಅವರು ಕೇವಲ ಒಂದು ಅಥವಾ ಎರಡು ಸಿನಿಮಾ ಮಾಡಿರ್ಬೋದು, ನಾವು 100 ಸಿನಿಮಾ ಮಾಡಿದ್ರು ಆ ಒಂದು ಸಿನಿಮಾ ಮುಂದೆ ನಮ್ದೇನು ಲೆಕ್ಕಕ್ಕಿಲ್ಲ. ಇವತ್ತು ದಿವಸ ಮೂಕಿಯಿಂದ ಟಾಕಿಯಿಂದ ಮೂಕಿಯಿಂದ ಟಾಕಿ ಶುರುವಾದ ಮೇಲೆ ನೀವು ಒಂದು ಮೂಕಿ ಚಿತ್ರ ಮಾಡಿದೀಗಲ್ಲ, ಅದಕ್ಕೆ ಬಹಳ ಧೈರ್ಯ ಬೇಕು. ಎಲ್ರಿಗೂ ಮಾಡೋಕ್ಕಾಗಲ್ಲ. ಹಾಡು, ಮ್ಯೂಸಿಕ್, ಆಕ್ಷನ್, ಕಾಮಿಡಿ ಇವೆಲ್ಲ ನೋಡಿ 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 ಒಂದು ಮೂಕಿ ಸಿನಿಮಾನ ಪರಿಕಲ್ಪನೆ ಮಾಡೋದೇ ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವ. ಎಲ್ರಿಗೂ ಆ ಒಂದು ಆಲೋಚನೆ ಬರಲ್ಲ. ಅಂತಹ ಒಂದು ಆಲೋಚನೆ ಅದು ಕನ್ನಡಿಗರಾಗಿ ಇವರು ಬಂದಿರೋದು, ಅವ್ರು ನಮ್ಮ ಸ್ನೇಹಿತರಾಗಿರೋದು ನಮ್ಗೆಲ್ಲ ಹೆಮ್ಮೆ ವಿಷಯ. ಈಗಿಂತ ಹೆಮ್ಮೆ ಗೌರವ ನಮ್ಗೆ ಇನ್ನೇನು ಬೇಕಾಗಿಲ್ಲ. ವಿಶ್ವದಲ್ಲೆಲ್ಲ ಅದೊಂದು ವಿಶಿಷ್ಟವಾದ ಒಂದು ಸ್ಥಾನವನ್ನು ಆ ಚಿತ್ರ ಪಡ್ಕೊಂಡಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಅಂತಹ ನಾಗರಾಜರು ನಮ್ಮನ್ನೆಲ್ಲ ಆಗಲಿ ಅನೇಕ ಸಿಹಿ ನೆನಪಿನೊಂದಿಗೆ ದುಃಖವನ್ನು ಸಹ ನಮಗೆ ಪಾಲಿಗೆ ಬಿದ್ದೋಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಅವರ ಅಗಲಿಕೆಯಲ್ಲಿ ಆಗಿರ್ತಕ್ಕಂಥ ದುಃಖವನ್ನು ಕಳೆದುಕೊಳ್ಳುವಂಥ ಶಕ್ತಿಯನ್ನು ಅವರು ಒಂದು ಬಿದ್ದು ಎಲ್ರಿಗೂ ಪರಮಾತ್ಮ ನೀಡಿ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಒಂದು ಮಾತನ್ನು ಮನಸ್ಸು. ಧನ್ಯವಾದಗಳು ಚಂದ್ರ ಸರ್. ಚಂದ್ರ ಸರ್ ಹೇಳಿದ್ರು ಕಲರ್ಫುಲ್ ಆಗಿರ್ತಿದ್ರು ಶೃಂಗಾರಂಗ. ಹೌದು, ಅವರಿಗೆ ಶೃಂಗಾರ ಅನ್ನೋ ಹೆಸರು ಬಂದಿರೋದೇ ಅದಕ್ಕೆ. ಅವ್ರು ಯಾವಾಗಲೂ ಕಲರ್ಫುಲ್ ಆಗಿ ಬ್ಲೂ ಕೋಟ್ ಹಾಕೊಂಡು ಕೋಟ್ ಇಂದ ಹೊರಗಡೆ ಹೋಗ್ತಾ ಇದ್ರು. ಅಂತ ಏಜ್ ಆಫ್ 74 ಅವರ ಬರ್ಡೇ ದಿನನೇ ಹಾಕಿ ಬಹಳ ಆರು ಕಲರ್ ಬ್ಲೂ, ಡಾರ್ಕ್ ಬ್ಲೂ, ಡಾರ್ಕ್ ರೆಡ್, ಮರೂನ್ 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 MGR ಆಗ್ತಾರ ಡ್ರೆಸ್ ಆಗ್ತಾರೆ ಎಲ್ಲ ಇಂಜರ್ ಕೂಡ ಅಂದರು. ಅದಕ್ಕಾಗಿನೇ ಅವರಿಗೆ